ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೋಡಿ, ಇವತ್ತು ಸ್ಲೀವ್ಸು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ದಂತ ನೋಡೋಣ. ನನಗೊಂದು ಇಬ್ಬರು ಫ್ರೆಂಡ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು, ಸರ್ ಬ್ಲೌಸ್ ಕಟ್ಟಿಂಗ್ ಎಲ್ಲ ನೋಡಿ ನನಗೆ ಈ ಸ್ಲೀವ್ಸಿಂದ ಅರ್ಥ ಆಗಲಿಲ್ಲ ಅಂತ. ನಾನು ಅದರ ಡೀಟೇಲ್ ಹೇಳಿಲ್ಲ, ಹಾಗೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದಿಟ್ಟು ಆ ಥರ ಕಟ್ ಮಾಡಿದೆ. ಇವತ್ತು ಯಾವ ರೀತಿ ಇಡಬೇಕು, ಆರ್ಮೋಲ್ ಕ್ರಾಸ್ ಯಾವ ರೀತಿ ಇಡಬೇಕು, ಆರ್ಮೋಲ್ ಎಷ್ಟು ಇಡಬೇಕು ಏನಂತ ನೋಡೋಣ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಕಟ್ ಮಾಡ್ತಾ ಸ್ಲೀವ್ ಸೈಜ್ ಬಂದು ಉದ್ದ 9 ಇಂಚ್ ಇದೆ, ಇದು 7 ಇಂಚ್ ಇದೆ ನೋಡಿ. ಲೂಸು ಸ್ಲೀವ್ ಲೂಸು 7 ಇಂಚ್ ಇದೆ, ಇದು ಬಾಟಮ್ ಲೂಸ್ ಫ್ರಂಟ್ ಲೂಸು 5.5 ಇಂಚ್ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಕಟ್ ಮಾಡೋಣ. ಇದೇ ಹೇಳ್ತಿದ್ದು ಫ್ರೆಂಡ್ಸ್, 9 ಇಂಚ್ ರೆಡಿ ಬ್ಲೌಸ್ ಬೇಕು ನಮಗೆ. 9 ರೆಡಿ ಬ್ಲೌಸಿಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನು 1/2 ಇಂಚ್ ಬಿಡ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಸ್ಟಿಚಿಂಗ್ ಮಾರ್ಜಿನ್ನು ಈ ಕಡೆ 1/2 ಇಂಚ್ ಬಿಡಬೇಕು. 1 ಇಂಚ್ ಬಿಡೋದಾದರೂ ಬಿಡ್ಬೋದು, 1/2 ಇಂಚ್ ಆದರೂ ಬಿಡ್ಬೋದು. ಈಗ ರೆಡಿ ಬ್ಲೌಸು ಫ್ರೆಂಡ್ಸ್, 9 ಇಂಚ್ ಇದೆ ಅದು ನೋಡಿ. 9ಕ್ಕೊಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ, 9 ಇದೆ. ಅಥವಾ ನೀವು ಹೊಲಿಯೋ ಬ್ಲೌಸು 8 ಇರ್ಬೋದು, 7 ಇರ್ಬೋದು. ಓಕೆ, ಇಲ್ಲಿ 9ಕ್ಕೊಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ, ನಿಮ್ದು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಳ್ರಿ. ರೆಡಿ 9ಕ್ಕೆ ಇಲ್ಲಿಗೆ ಬರುತ್ತೆ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್ ಬೇಕು, ನಾನು ಮಾರ್ಜಿನ್ ತಗೊಳಲ್ಲ ಇದರಲ್ಲಿ ಪೇಪರ್ ಕಟ್ಟಿಂಗಲ್ಲಿ. ನೆಕ್ಸ್ಟ್ ನಾನು ಬ್ಲೌಸ್ ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇವಾಗ ಬ್ಲೌಸ್ ಕ್ರಾಸ್ ಯಾವ ರೀತಿ ಮೆಜರ್ಮೆಂಟ್ ಮಾಡೋದು, ಯಾವ ರೀತಿ ಇಳಿಯೋದು ಅಂತ ತೋರಿಸ್ತಾಯಿದ್ದೀನಿ, ಹೇಳ್ತಾಯಿದ್ದೀನಿ ನೋಡಿ ಕೇಳಿ. ನಿಮ್ಮ ಬ್ಲೌಸು ಇದು ಯಾವ ಸೈಜ್ ಇರುತ್ತೋ ಅದ್ರ ಮೇಲೆ ಈ ಕ್ರಾಸ್ ಡಿಫೆಂಡ್ ಆಗಿರುತ್ತೆ. ಹೇಗೆ ಅಂದರೆ 36 ಸೈಜು ಅಥವಾ 40 ಸೈಜ್ ಇಟ್ಕೊಳ್ಳಿ. ಈಗ ನಾ 9 ಇಂಚು ಸ್ಲೀವ್ಸ್ ಲೆಂತ್ ಇದೆ, 40 ಚೆಸ್ಟ್ ಇದ್ದಾಗ ನಾವು ಚೆಸ್ಟ್ನ 10ನೇ 1 ಭಾಗವನ್ನು ಈ ಕ್ರಾಸ್ ಇಡಬೇಕು, ಆರ್ಮೋಲ್ ಕ್ರಾಸಿಂಗ್ ಬಳಸ್ಬೇಕು. ಅಥವಾ 36 ಇದ್ದಾಗ ನಮಗೆ 36 ಅಂದರೆ 3.5 ಬರುತ್ತೆ, 3.5 ತಗೋಬೇಕು ಫ್ರೆಂಡ್ಸ್. ಇದು 36.5ದು 36.5 ಚೆಸ್ಟ್ ಇದೆ ಈ ಬ್ಲೌಸಿಂದು. ಚೆಸ್ಟು ಮೇನ್ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ನಾವು 2.5 3.5 ಅಂದಾಜಲ್ಲಿ ಇಡ್ಬೋದು, ಬಟ್ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಯಾವ ರೀತಿ ಇದೆಯೋ ಅದೇ ಥರ ಬರಬೇಕು ಅಂದರೆ ನಾವು ನಮ್ಮದು ಬ್ಲೌಸು ಚೆಸ್ಟ್ ಎಷ್ಟಿದೆಯೋ ಅದ್ರದ್ದು 10 ಭಾಗ ಮಾಡಿದಾಗ 1 ಭಾಗ ಎಷ್ಟು ಬರುತ್ತೋ ಅಷ್ಟನ್ನು ನಾವು ಕ್ರಾಸಿಗೆ ಬಳಸ್ಬೇಕು. ಈಗ ಫ್ರೆಂಡ್ಸು ನೋಡಿ, 36 ಸೈಜ್ ಬ್ಲೌಸ್ ಇದು ನಾನು ಕಟ್ ಮಾಡ್ತಾರೋ ಸ್ಲೀವ್ದು. 36 ಬ್ಲೌಸ್ ಇದೆ ಚೆಸ್ಟು, 36ರಲ್ಲಿ 10 ಭಾಗ ಮಾಡಿದರೆ 3.5 ಬರುತ್ತೆ. ಓಕೆ, 3.5 ಒಂದು ಗೆರೆ ಬರುತ್ತೆ, 3.5 ಇಟ್ಟರೆ ಸಾಕು ನೋಡಿ ಫ್ರೆಂಡ್ಸ್. 3.5 ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ, ಹಾಗೆ ಇಲ್ಲಿ ಕೂಡ 3.5 ಒಂದು ಮಾರ್ಕಿಂಗ್. ಇದಕ್ಕೊಂದು ಲೈನ್ ಹಾಕೋಣ ಇದು ಮಾತ್ರ ಪರ್ಫೆಕ್ಟ್ ಫ್ರೆಂಡ್ಸ್. ಇದು 10 ಚೆಸ್ಟಲ್ಲಿ 10 ಭಾಗ ಮಾಡಿ 30 ಇದ್ದರೆ ಅಲ್ಲಿ 3 ಇಂಚ್ ಬರುತ್ತೆ. ಇದು ಆರ್ಮೋಲ್ ಕ್ರಾಸು 3 ಇಂಚ್ ಬರುತ್ತೆ. 40 ಇದ್ದರೆ 4 ಇಂಚ್ ಬರುತ್ತೆ. ಹಾಗೆ ನಮ್ಮದು ಬ್ಲೌಸ್ ಸೈಜ್ ಮೇಲೆ ಈ ಕ್ರಾಸು ವೇರಿಯೇಷನ್ ಆಗುತ್ತೆ. ಆಮೇಲೆ ಚಿಕ್ಕದಿದ್ದಾಗ ಈ ಲೆಕ್ಕ ಅನ್ವಯಿಸೋಕ್ಕೆ ಬರಲ್ಲ. ಒಂದು ಸ್ಟೆಪ್ 3 ಇಂಚಿಂದ ಒಳಗಿದ್ದಾಗ ನಾವು ಒಂದು ಲೆಕ್ಕ, ಅದೇ ಒಂದು ಬೇರೆ ಲೆಕ್ಕ ಬ್ಲೌಸು ಕಟ್ ಮಾಡಬೇಕು. 3 ಇಂಚಿಂದ ಮೇಲೆ ಬಂದಾಗ ನಾವು ಚೆಸ್ಟ್ ಮೇಲೆ ಮೆಜರ್ಮೆಂಟ್ ಮೇಲೆ ಅಳತೆ ಮಾಡಿ ಅದರದ್ದು ಚೆಸ್ಟಿನ 10ನೇ 1 ಭಾಗದಷ್ಟು ನಾವು ಕ್ರಾಸ್ ತಗೋಬೇಕು. ಇದು ಪರ್ಫೆಕ್ಟು ಕಟ್ಟಿಂಗು ಫ್ರೆಂಡ್ಸ್. ನೋಡಿ, ಸ್ಲೀವ್ ಲೂಸ್ ಬಂದು 7 ಇಂಚ್ ಮಾರ್ಕಿಂಗ್ ಇದೆ ನಂದು. ಇದು ಅಳತೆ ಬ್ಲೌಸಲ್ಲೇ ತಗೊಂಡಿದ್ದೀನಿ ನಾನು. 7 ಇಂಚ್ ಯಾವ ರೀತಿ ತಗೊಂಡೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಸಹಿತ ಬಾಡಿ ಮೆಜರ್ಮೆಂಟಲ್ಲೇ ತಗೋಬೇಕು. ಒಂದು ಚೆಸ್ಟಲ್ಲಿ 5 ಭಾಗ ಮಾಡಿದರೆ, ಈಗ 36 ಚೆಸ್ಟಲ್ಲಿ 5 ಭಾಗ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟನ್ನೇ ತಗೋಬೇಕು. ಇಲ್ಲಿ ಅಷ್ಟೇ ಬರಬೇಕು, ಅಷ್ಟೇ ಬರುತ್ತೆ ಕೂಡ ಅದು ನೋಡಿ. ಇದು ಇದೇ ಬ್ಲೌಸಿಂದು ಇವ್ರದೇ ಇರೋದು ನೋಡಿ. ಇದು 7 ಇಂಚ್ ಇದೆ, ನಾನು 7 ಇಂಚೇ ತೊಗೊಂಡಿದ್ದೀನಿ. ಹಾಗಾಗಿ 7 ಇಂಚು ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು 36 ಸೈಜು ಬ್ಲೌಸು.
ನೋಡಿ ಫ್ರೆಂಡ್ಸ್, 36 ಇಂಚಿಗೆ ಒಂದು ಮಾರ್ಕಿಂಗು. ಅದರ ನಂತರ ಇಲ್ಲಿ 7 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ತಂತೆ ನೋಡಿ. ಇದು ತೋಳಿನ ಉದ್ದ, ಇದು ತೋಳಿನ ಉದ್ದ, ಇದು ತೋಳಿನ ಲೂಸು, ಇದು ಲೂಸು. ಓಕೆ, ಇದು ಎಕ್ಸ್ಟ್ರಾ ಮಾರ್ಜಿನ್ ಆಮೇಲೆ ಇದು ಬಿಡೋಣ ಫ್ರೆಂಡ್ಸ್. ನೋಡಿ, ಇದಕ್ಕೊಂದು ಲೈನ್ ಹಾಕೋಣ ಇವಾಗ. ಓಕೆ, ಪರ್ಫೆಕ್ಟಾಗಿ ಸೇಪ್ ಬರ್ಬೇಕಂದ್ರೆ ಇದೇ ಥರ ಮಾಡೋ ಫ್ರೆಂಡ್ಸ್. ನೋಡಿ, ಇದು ನಾವು 3.5 ಇಟ್ಟಿದ್ದೀವಿ, ಇದು ಕ್ರಾಸಿಗೆ, ಇಲ್ಲಿ ಸೆಂಟ್ರಿಗೆ, ಇದರಲ್ಲಿ ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. 3.5 ಅಂದರೆ 1.75 ಬರುತ್ತೆ. ಓಕೆ, 1.75 ಒಂದು ಮಾರ್ಕಿಂಗು. ಕನ್ಫ್ಯೂಸ್ ಮಾಡ್ಕೊಬಿಡಿ ಫ್ರೆಂಡ್ಸ್, ಹೊಸ್ದಾಗಿ ಕಲಿಯೋರು ಏನು ಪ್ಯಾಟರ್ನ್ ಹಿಂಗೆ ಹಿಂಗೆ ಅಂತೇಳಿ ಎಲ್ಲ ತಲೆ ಕೆಡಿಸ್ಕೊಂಡು ಕೊಡ್ಬಿಡ್ರಿ. ಇದು ಸಿಂಪಲ್ಲಾಗಿದೆ, ನೀವು ಈ ಲೈನ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ರಿ ಯಾವ್ದು ಯಾವ ರೀತಿ ಇಡ್ಬೇಕಂತ. ಈ ಎಲ್ಲ ಕಲ್ತು ಟೈಲರ್ಸ್ಗಳೆಲ್ಲ ಇವೆಲ್ಲ, ನಾವೆಲ್ಲ ಈ ಥರ ಮಾರ್ಕಿಂಗ್ ಮಾಡಲ್ಲ. ಈಗ ಆ್ಯಕ್ಚುಲಿ ನಿಮಗೆ ವೀಡಿಯೋ ಮಾಡ್ಬೇಕಂತ ಇವೆಲ್ಲ ಮಾರ್ಕ್ ಮಾಡ್ತಿದ್ದೀವಿ, ನಮಗೆ ಕಟ್ ಮಾಡಿ ಅಭ್ಯಾಸ ಆಗಿಬಿಡುತ್ತೆ. ಹಾಗಾಗಿ ನಾವು ಇವನ್ನೆಲ್ಲ ಮಾರ್ಕ್ ಮಾಡ್ಕೊಳಕ್ಕೆ ಹೋಗಲ್ಲ. ನಿಮಗೆ ಅರ್ಥ ಆಗ್ಬೇಕಪ್ಪ ಅಂದ್ರೆ ಒಂದು ಸೇಪ್ ಬರ್ಬೇಕಲ್ಲ, ಕೈ ಕುಂದಿರ್ಬೇಕಲ್ಲ, ನಿಮಗೆ ಒಂದು ಸ್ವಲ್ಪ ದಿನ ಬೇಕಾಗುತ್ತೆ, ದಿಢೀರನ್ನೇ ಯಾವುದೂ ಬರಲ್ಲ ಫ್ರೆಂಡ್ಸ್. ನೋಡಿ, 7 ಇಂಚ್ ಇದೆ ಅಲ್ಲ ಲೂಸು, 7.75 ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಓಕೆ, ಇದು ಸೆಂಟ್ರ್ ಮಾರ್ಕಿಂಗು, 7.5 ಸೆಂಟ್ರ್ ಮಾರ್ಕಿಂಗು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಲೈನ್ ಹಾಕಂತಾನೆ ಸೆಂಟ್ರಿಗೆ, ನಿಮಗೆ ಅರ್ಥ ಆಗುತ್ತೆ. ಇದು ಹಾಗೆ ಡಮ್ಮಿ, ಇದೇನು ಹಾಕೋದು ಬೇಡ, ನೀವು ಮಾರ್ಕಿಂಗ್ ಇಟ್ಕೊಂಡ್ರೆ ಸಾಕು, ಅಲ್ಲೆಲ್ಲೇ ಟಿಕ್. ಆದರೆ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ 3.5 ಇದೆ, 3.5ಲಿ ಅರ್ಧ ಭಾಗಕ್ಕೆ ಒಂದು ಮಾರ್ಕಿಂಗ್ ಮಾಡ್ಕೊಂಡ್ಬಿಡಿ ಸೆಂಟ್ರಿಗೆ ಒಂದು ಮಾರ್ಕಿಂಗು. 3.5ಲಿ 1.75 ಆಗುತ್ತೆ. ಹಾಗೆ ಮೇಲ್ಗಡೆಯಿಂದ 1 ಇಂಚ್ ಒಂದು ಮಾರ್ಕಿಂಗ್ ಇರಬೇಕು ನೋಡಿ ಫ್ರೆಂಡ್ಸ್. ಇದು 2 ಸೇಪು ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು. ಹಾಗಾಗಿ ನಿಮಗೆ ಈ ಅರ್ಧಕ್ಕೆ ಒಂದು ಮಾರ್ಕಿಂಗ್ ಮಾಡಿದ್ವಿ, ಈ ಅರ್ಧದ್ರಲ್ಲಿ ಇನ್ನೂ ಒಂದು ಮಾರ್ಕಿಂಗು. ಇದು 1 ಇಂಚ್ ಇದು 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 ಕಾಮನ್ ಇರುತ್ತೆ ಫ್ರೆಂಡ್ಸ್. ಇದು 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 ನೇಮ್ ಏನು ಮಾಡೋದು ಬೇಡ, 1 ಇಂಚಿಗೆ ಯಾವಾಗಲೂ ಎಲ್ಲ ಬ್ಲೌಸ್ ಇಲ್ಲ, ಇದಕ್ಕೂ 1 ಇಂಚ್ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಮಾತ್ರ ಸೆಂಟ್ರಿ ಮಾರ್ಕಿಂಗ್ ಮಾಡ್ಕೊಳ್ರಿ. ಇದನ್ನು ಅಷ್ಟೇ ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ, 5.5 ಲೂಸ್ ಇದೆ. ನಾನು 5.5 ಲೂಸ್ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ತಿದ್ದೀನಿ. ಓಕೆ, ಇವಾಗ ಫ್ರೆಂಡ್ಸ್ ನೋಡಿ, ಈ ಸ್ಕೇಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಕೇಲ್ ಇದ್ದರೆ ಈ ನೀವು ಸೇಪ್ ತೆಗಿಯೋದು ಈಸಿ. ಹೊಸಬ್ರಿಗೆ ಈ ಸ್ಕೇಲು ಅನುಕೂಲ, ತುಂಬ ಅನುಕೂಲ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಈ ಸೆಂಟ್ರಿಗೇನು ಮಾರ್ಕಿಂಗ್ ಮಾಡ್ಕೋವಲ್ಲ ನೋಡಿ, ಇದು 3.5 ಕ್ರಾಸ್ ಇದೆ, ಅದರಲ್ಲಿ ಸೆಂಟ್ರಲ್ ಒಂದು ಲೈನ್ ತಗೊಂಡಿದ್ವಿ. ಸೆಂಟ್ರಲ್ ಲೈನ್ ತಗೊಂಡು ಇದರಲ್ಲಿ ಅರ್ಧ ಮಾಡಿ ಏನು ಮಾರ್ಕಿಂಗ್ ಮಾಡ್ಕೊಂಡಿಲ್ಲ ಸೆಂಟ್ರಿಗೆ. ಇಲ್ಲಿಂದ ನೋಡಿ ಈ ಥರ ಸೇಪಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊತಾ ಇದ್ದೀನಿ. ಓಕೆ ನೋಡಿ, ಸ್ಕೇಲ್ ಹಿಂಗೆ ಇದೆ. ಇದನ್ನೇ ಇದೇ ಥರ ಟರ್ನ್ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಇದು ಫ್ರಂಟ್ ಸೈಡ್ ಫ್ರೆಂಡ್ಸ್, ಇದು ಇದು ಫ್ರಂಟ್ ಸೈಡು. ಇವಾಗ ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 1/2 ಇಂಚು ಹೊರಗಡೆ ಮಾರ್ಕಿಂಗ್ ಆಗಬೇಕು. ಇದು ಫ್ರಂಟು, ಅರ್ಥ ಆಗಲಿ, ಇದು ಫ್ರಂಟು, ಇದು ಬ್ಯಾಕು. ಓಕೆ, 1/2 ಇಂಚು ಹೊರಗೆ ತಗೋಬೇಕು ಇಲ್ಲಿಂದ ನೋಡಿ ಸೆಂಟ್ರನ್ನ. ನೋಡಿ ಫ್ರೆಂಡ್ಸ್, ಈಗ ನಾವೇನು ಸೆಂಟ್ರಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ, ಇದು 1 ಇಂಚಿಂದ ಕ್ರಾಸ್ ಕೊಡ್ಬೇಕು, ಇದು 2 ಇಲ್ಲಿಂದ ಕ್ರಾಸ್ ಕೊಡ್ಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿವರೆಗೂ ಮಾತ್ರ ತಗೊಳ್ರಿ ಇದನ್ನ. ಓಕೆ, ಇದು ದಪ್ಪ ಹತ್ತುತ್ತೆ, ಬೇಜಾರಾಗ್ಬಿಡ್ರಿ ಫ್ರೆಂಡ್ಸ್. ನೋಡಿ, ಇದನ್ನು ಅದೇ ಥರ ಸೇಮ್ ನೋಡಿ, ಎಷ್ಟು ಈಸಿ ಸೇಪ್ ಬರುತ್ತೆ. ಯಾವ ನಾವು ಅದು ಇದು ಹೇಳಬೇಕಾಗಿಲ್ಲ, ಆಮೇಲೆ ಆ ಕಡೆ ಹಿಂಗೆ ಹೇಳಿದ್ರು. ಈ ಥರ ಸ್ಕೇಲ್ ಇದ್ದರೆ ನಿಮಗೆ ಹೊಸಬ್ರಿಗೆ ತುಂಬ ಅನುಕೂಲ ಆಗುತ್ತೆ. 20 ರೂಪಾಯಿ ಕೊಟ್ಟು ಒಂದು ಸ್ಕೇಲ್ ತಗೊಳ್ರಿ, ಹೊಸ್ದಾಗಿ ಕಲಿಯೋರು. ಫ್ರೆಂಡ್ಸ್ ನೋಡಿ, ಆಯಿತು. ಇವಾಗ ಇದು ನಾವು 5.5ವರೆಗೆ ಈ ಸ್ಲೀವ್ಸು ಲೂಸ್ ಅತಿ ಮಾಡ್ಕೊಂಡಿವಲ್ಲ, ಇಲ್ಲಿಗೆ ನೋಡಿ ಈ ಥರ ಕ್ರಾಸ್ ಸೇಪ್ ಬಂದರೆ ಫಿಟ್ಟಿಂಗು ಕ್ಲೀನಾಗಿ ಕೂರುತ್ತೆ ಅವ್ರಿಗೆ. ಹಾಗಾಗಿ ನಾನು ಕ್ರಾಸಲ್ಲಿ ಮಾಡ್ತಾಯಿದ್ದೀನಿ ಮಾರ್ಕಿಂಗ್. ಓಕೆ, ನೀವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟಾದರೂ ಇಡ್ಬೋದು.
ಒಂದೂವರೆ ಇಂಚ್ ಇದ್ದರೆ 1.5 ಇಂಚ್ ಇಡ್ಬೋದು, 2 ಇಂಚ್ ಇದ್ದರೆ 2 ಇಂಚ್ ಇಡ್ಬೋದು. ಫ್ರೆಂಡ್ಸ್, ನಾನು 1.5 ಇಂಚ್ ಮಾರ್ಜಿನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ ಕಮೆಂಟಲ್ಲಿ, ಕಮೆಂಟ್ ಬಾಕ್ಸಲ್ಲಿ. ಮತ್ತೆ ವೀಡಿಯೋ ಮಾಡ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು, ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದರು, ಸರ್ ಬ್ಲೌಸ್ ಕಟ್ಟಿಂಗ್ ಚೆನ್ನಾಗಿದೆ ಬಟ್ ನಮಗೆ ಸ್ಲೀವ್ಸ್ ಅರ್ಥ ಆಗಿಲ್ಲ ಅಂತ. ನಾನು ಇಷ್ಟು ಈ ಥರ ಡೀಟೇಲಾಗಿ ಹೇಳಿಲ್ಲ ಅದರಲ್ಲಿ. ಫ್ರೆಂಡ್ಸ್ ನೋಡಿ, ಕಟ್ ಮಾಡ್ತಾ ಇದ್ದೀನಿ ನಾನು, ಬ್ಯಾಕ್ ಸೇರಿ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಶೇಪ್ ಆಮೇಲೆ ತೆಗಿತೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಕ್ರಾಸ್ ಇಂಪಾರ್ಟೆಂಟ್. ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ಕಲಿಯುವಾಗ ನಮಗೆ ಇದನ್ನೆಲ್ಲ ಹೇಳ್ಕೊಡಲಿಲ್ಲ, ನಾವು ಇತ್ತಿತ್ತಲಾಗ ಕಲ್ತ್ಕೊಂಡ್ವಿ. ಇದೇ ಮೇನು, ಇದು ಚೆನ್ನಾಗಿಲ್ಲ ಅಂದರೆ ಬ್ಲೌಸು ಸ್ಲೀವ್ಸು ಕರೆಕ್ಟಾಗಿ ಕೂರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬ್ಯಾಕು, ಇದು ಫ್ರಂಟು. ಫ್ರಂಟಲ್ಲಿ ಇನ್ನೊಂದು ಶೇಪ್ ಇದೆ, ಅದೊಂದು ಕಟ್ ಮಾಡ್ತಾ ಇದ್ದೀವಿ ನೋಡಿ. ನಾವು ಕಲಿಬೇಕಾದ್ರೆ ಇದನ್ನೇ ಫೇಸ್ ಮಾಡಿದ್ವಿ ಪ್ರಾಬ್ಲಮ್ಮು. ಫ್ರೆಂಡ್ಸ್, ಇದು ಕತ್ತರಿ ದೊಡ್ಡದಿದೆ, ನಂದು ಬೆಂಡ್ ಆಗಲಿಕ್ಕೆ ಇಲ್ಲ. ಪೇಪರ್ ಕಟ್ ಮಾಡಲಿಕ್ಕೆ ಸಣ್ಣ ಕತ್ತರಿ ಆಗಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಯಿತು. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಏನಾರ ಡೌಟ್ಸ್ ಇದ್ದರೆ ಕೇಳಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.